ಅಂತಂದ್ರೆ, ಈ ದೇಶಕ್ಕೆ ನರೇಂದ್ರ ಮೋದಿ, ನಾನು ಯಾವುದೇ ಪಾರ್ಟಿಯ ಪ್ರವಕ್ತ ಅಲ್ಲ, ನಾನು ತುಂಬಾ ಧೈರ್ಯದಿಂದ ಹೇಳಬಲ್ಲೆ, ಎಲ್ಲ ಪಾರ್ಟಿಗಳಿಂದ ಸಮಾನ ದೂರದಲ್ಲಿ, ಸಾಧ್ಯವಾದರೆ ಸಮಾನ ದ್ವೇಷದಲ್ಲೂ ಇರುವಂತವ್ ನಾನು. ಎಲ್ರಿಗೂ ನನ್ ಕಂಡ್ರೆ ಒಂದು ಹೊಟ್ಟೆ ಉರಿ ಇದೆ, ಇವನು ಏನಪ್ಪ ಯಾವುದಕ್ಕೂ ಕೈಗೆ ಸಿಗಲ್ಲ ಅಂತ. ಸೊ ಹೀಗಾಗಿ ಎಲ್ಲರೂ ನನ್ನನ್ನು ದ್ವೇಷಿಸ್ತಾರೆ, ನನಗೂ ಖುಷಿನೇ. ಆದ್ರೆ ಈ ದೇಶಕ್ಕೆ ಕೂತಿರುವಂತ ಒಬ್ಬ ಸಮರ್ಥ ನಾಯಕ ಹೆಂಗಿರ್ಬೋದು, ಸುಮ್ಮನೆ ನಾನು ನಿಮ್ಗೆ ಏನೇನು ನಡೆದಿದೆ ಅಂತಷ್ಟೇ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈ ದೇಶದ ಪ್ರಧಾನಿಗೆ 282 ಸೀಟುಗಳನ್ನು ಈ ದೇಶ ಜನ ಕೊಟ್ಟಾಗ ನಾನು ಆಶ್ಚರ್ಯಚಕಿತನಾಗಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗಾಗ್ಬೋದು ಅಂತ. 282 ಸೀಟ್ ಈ ದೇಶದ ಪ್ರಧಾನಿಗೆ ಬಂತು. ರಾಜೀವ್ ಗಾಂಧಿ ನಂತರ ಪೂರ್ಣ ಬಹುಮತ ಬಂದಿದ್ದು ಈ ದೇಶದ ಪ್ರಧಾನಿಗೆ, ನರೇಂದ್ರ ಮೋದಿಗೆ. ಈ ದೇಶದ ಪ್ರಧಾನಿ ಆಯ್ಕೆಯಾಗಿ ಅಲ್ಲಿ ಕೂತಾಗ ಚೈನಾ ಕಾಯ್ತಿತ್ತು, ಇಷ್ಟು ಬಹುಮತದಿಂದ ಬಂದಿರುವಂತಹ ಪ್ರಧಾನಿ ಮೊದಲು ಜಗತ್ತಿನ ಯಾವ ರಾಷ್ಟ್ರಕ್ಕೆ ಹೋಗಬೇಕು ಅಂದ್ರೆ ಚೀನಾಕ್ಕೆ ಬರಬೇಕು ಅಂತ. ಯಾಕೆಂದ್ರೆ ಪದೇ ಪದೇ ಅರುಣಾಚಲದಲ್ಲಿ ತೊಂದರೆ ಕೊಟ್ಟು 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 ಕಿರಿಕಿರಿ ಮಾಡ್ತಾ ಇರುವಂತ ಈ ರಾಷ್ಟ್ರಕ್ಕೆ ಬಂದು ಈ ಪ್ರಧಾನಿ ಕೈ ಮುಗಿದು ದಯವಿಟ್ಟು ಹಿಂಗ್ ಮಾಡಬೇಡಿ, ಇನ್ನೊಂದು 5 ವರ್ಷ ಸುಮ್ಮನಿದ್ಬಿಡಿ ಅಂತ ಕೇಳ್ಕೊಳ್ಬೇಕು, ಬರಲೇಬೇಕು ನನ್ನ ಹತ್ರ ಅಂತ ಕಾಯ್ಕೊಂಡು ಕೂತಿತ್ತು. ಅಮೆರಿಕ ಅನ್ಕೊಳ್ತು, ಚೈನಾನ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಮೆರಿಕ ಬಿಟ್ಟರೆ ಬೇರೆ ದಾರಿ ಇಲ್ಲ, ಅದಕ್ಕೆ ಇಲ್ಲಿಗೆ ಬರಬೇಕು ಅಂತ. ಆದ್ರೆ ನೆನಪಿರಲಿ, ಈ ದೇಶ ಆರಾಧನೆ ಮಾಡೋದು ಕೃಷ್ಣನ ತರದ ಚಿಂತನೆಗಳನ್ನ. ಕೃಷ್ಣ ಎಷ್ಟೇ ಶ್ರೀಮಂತಿಕೆ ಇದ್ದಾಗಲೂ ಕೂಡ ಕುಚೇಲನ ಪ್ರೀತಿಯನ್ನ ಯಾವತ್ತೂ ಮರ್ತಿರ್ಲಿಲ್ವಂತೆ. ಈ ದೇಶ ಹಂಗೆ ಮಾಡ್ತು ರೀ, ಚೈನಾಕ್ಕೂ ಹೋಗ್ಲಿಲ್ಲ, ಆ ಕಡೆ ಅಮೆರಿಕಕ್ಕೂ ಹೋಗ್ಲಿಲ್ಲ, ನಾವೆಲ್ಲರೂ ಊಹಿಸಲಿಕ್ಕಾಗದಂತೆ ಭೂತಾನ್ ಅನ್ನುವಂತ ಪುಟ್ಟ ರಾಷ್ಟ್ರಕ್ಕೆ ಹೋಗ್ಬಿಡ್ತು. ಭೂತಾನ್ ಅನ್ನೋ ರಾಷ್ಟ್ರ ಯಾವುದು ಅಂತ ಈ ದೇಶದ 99% ಜನರಿಗೆ ಗೊತ್ತಿಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಭೂತಾನ್ ಎಲ್ಲಿದೆ ಅಂತ ನಮ್ಮಲ್ಲಿ 99% ಇಲ್ಲಿ ಸೇರಿರೋ ಗೊತ್ತಿಲ್ಲ. ಎಲ್ಲಿದೆ ಅಂತ ಕೇಳಿ, ಭೂತಾನ್ ರಾಷ್ಟ್ರ ಗೊತ್ತಿರಬಹುದು, ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ಧೈರ್ಯವಾಗಿ ಹೇಳಬಲ್ಲೆ ಅಂತಂದ್ರೆ, ಮೋದಿ ಹೋಗೋವರೆಗೂ ನನಗೂ ಗೊತ್ತಿರಲಿಲ್ಲ ಎಲ್ಲಿದೆ ಅಂತ. ಮೋದಿ ಹೋದಾಗ ನಾನು ಸುಮ್ಮನೆ ಗಮನಿಸ್ತಿದ್ದೆ ಭೂತಾನ್ ಎಲ್ಲಿದೆ ನೋಡ್ಬಿಡೋಣ ಅಂತ. ಆಗ ನನಗೆ ಗೊತ್ತಾಯ್ತು ಭೂತಾನ್ ಇರೋದು ಎಲ್ಲಿ ಅಂದ್ರೆ ಚೈನಾ ಮತ್ತು ಭಾರತದ ನಡುವೆ. ಈ ದೇಶವನ್ನ 10 ವರ್ಷಗಳ ಕಾಲ ನೋಡಿದಂತ, 10 ವರ್ಷಗಳ ಕಾಲ ಈ ದೇಶದ ಸುತ್ತಲೂ ಇರುವ ರಾಷ್ಟ್ರಗಳನ್ನ, ನೇಪಾಳ, ಭೂತಾನ, ಬರ್ಮಾ, ಮಯನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಇಷ್ಟು ರಾಷ್ಟ್ರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಚೈನಾ ಭಾರತದ ಕುತ್ತಿಗೆ ಹಿಸ್ಕೋಂತ ಕೆಲಸ ಮಾಡ್ತಿತ್ತು. ಈ ದೇಶದ ಪ್ರಧಾನಿ ಭೂತಾನಿಗೆ ಹೋದ್ರು, ಭೂತಾನಿನ ಸಂಸತ್ನಲ್ಲಿ ಅವರು ಭಾಷಣ, ಆ ಸಂಸತ್ತು ರಾಜ ಸಂಸತ್ತು, ಅಲ್ಲಿ ಚಪ್ಪಾಳೆ ಹೊಡೆಯೋಂಗಿಲ್ಲ, ವಿಜಿಲ್ ಬಿಡಿ, ಚಪ್ಪಾಳನೂ ಹೊಡೆಯೋಂಗಿಲ್ಲ. ಆದ್ರೆ ಮೋದಿಯವರ ಭಾಷಣ ಮುಗಿದ ಮೇಲೆ ಸಂಸತ್ನಲ್ಲಿ ಎಲ್ಲರೂ ಹಳೆಯ ರೆಕಾರ್ಡ್ ಎಲ್ಲ ಮುರಿದು ಎದ್ದು ನಿಂತುಕೊಂಡು ಚಪ್ಪಾಳೆ ಹೊಡೆದ್ಬಿಟ್ರು. ರಾಜ ಗಾಬರಿಯಾಗ್ಬಿಟ್ಟ, ನರೇಂದ್ರ ಮೋದಿಯವ್ರನ್ನ ಗಟ್ಟಿಯಾಗಿ ತಪ್ಪಿಕೊಂಡು, ಕಲ್ಚರಲಿ ನಾವು ಭಾರತಕ್ಕೆ ಹತ್ರ, ಇಷ್ಟು ವರ್ಷ ಯಾರ ಜೊತೆಗೋ ಇದ್ವಿ, ಇನ್ಮೇಲೆ ಭಾರತದ ಜೊತೆಗೇನೆ, ಯಾವ ಕಾರಣಕ್ಕೂ ಬೇರೆಯವ್ರ ಜೊತೆ ಇಲ್ಲ ಅಂದ್ಬಿಟ್ರು. ಚೈನಾ ಜೊತೆಗಿದ್ದ ಒಂದು ರಾಷ್ಟ್ರ ಭಾರತದ ಬುಟ್ಟಿಗೆ ಬಿತ್ತು. ಚೈನಾ ಅನ್ಕೊಳ್ತು ಇದೇ ತಾನೆ ಭೂತಾನ್ ತಾನೆ, ಹೋಗ್ಲಿ ಬಿಡಿ ಅಂತ. ಮುಂದೇನು, ಚೈನಾಗ್ ಬರಲೇಬೇಕು, ಎಲ್ಲಿಗೆ ಹೋಗ್ತಾ ನೋಡೇ ಬಿಡೋಣ ಅಂತ. ಈ ದೇಶದ ಪ್ರಧಾನಿ ನೇಪಾಳಕ್ಕೆ ಹೋದ್ರು, ಸುಮ್ಮನೆ ಹೋಗ್ಲಿಲ್ಲ. 18 ವರ್ಷ ಅವ್ರ 18 ವರ್ಷಗಳಿಂದ ಒಬ್ಬ ಹುಡುಗ ತಪ್ಸ್ಕೊಂಡ್ ಬಂದ್ಬಿಟ್ಟಿದ್ದ ನೇಪಾಳದಿಂದ ಗುಜರಾತಿಗೆ. ಅವನ್ ಇವ್ರ ಹತ್ರ ಸಿಕ್ಕದ ಪ್ರಚಾರಕ್ಕಿದ್ರು ಆಗ ನರೇಂದ್ರ ಮೋದಿ, ಅವನನ್ನ ತಾವೇ ಕರ್ಕೊಂಡು ಬಂದು ಅವನಿಗೆ ಚೆನ್ನಾಗಿ ಓದಿಸಿ ಕೆಲಸ ಎಲ್ಲ ಕೊಡಿಸಿ 18 ವರ್ಷಗಳಿಂದ ನೋಡ್ಕೊಂಡಿದ್ರು. ಕರ್ಕೊಂಡೋದ್ರು ನೇಪಾಳಕ್ಕೆ, ನಿಮ್ ಹುಡುಗನ್ ಸಾಕೊಂಡಿದ್ದೆ, ತಗೊಳ್ಳಿ ನಿಮ್ ಹುಡುಗನ್ನ ಅಂತ. ಆ ಪುಣ್ಯಾತ್ಮ ತನ್ನ ಹಳ್ಳಿಗೆ ಹೋದ, ಅಪ್ಪ ಅಮ್ಮನ್ ಮಾತನಾಡಿಸ್ದ, ಇಷ್ಟೇ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ, ನಿಮ್ಮ ನೋಡಬೇಕು ಅಂತಿತ್ತು, ನನಗೆ ಅವ್ರು ಇಷ್ಟ ಆಗಿದ್ದಾರೆ, ಅಲ್ಲೇ ಇದು ಬಿಡ್ತೀನಿ ಅಂದ. ಹೆಂಗಿರ್ಬೋದು ಪರಿಸ್ಥಿತಿ ಯೋಚನೆ ಮಾಡಿ. ಅಮೆರಿಕಾದ ಪ್ರಧಾನಿ ಬರಾಕ್ ಒಬಾಮಾ ಫಲಿಮಾರನ ಒಬ್ಬ ಹುಡುಗ ತಪ್ಪಿಸ್ಕೊಂಡ್ ಬಿಟ್ಟಿದ್ದ, 20 ವರ್ಷಗಳಿಂದ ಅವನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ತಗೊಳ್ಳಿ ನಿಮ್ ಮೂರು ಹುಡುಗ ಅಂತ ಇಲ್ಲಿ ಕರ್ಕೊಂಬಂದು ಕೊಟ್ಟು, ಅವನು ಅಮೆರಿಕಾದ ಬರಾಕ್ ಒಬಾಮನ್ ತುಂಬಾ ಹೊಗಳಿ, ನಾನು ಅಲ್ಲಿಗೆ ಹೋಗ್ತೀನಿ, ಇದು ಬೇಡ ಅಂತ ಹೊರಟುಬಿಟ್ರೆ ಫಲಿಮಾರನ ಕತೆ ಏನಾಗಬೇಕು? ಏನ್ ದೇವ್ರಪ್ಪ ಬರಾಕ್ ಒಬಾಮಾ ಅಂತ ಒಪ್ಕೊಂಡ್ಬಿಡ್ತೀವಿ ಅಂತ. ಹಂಗೆ ಆಯ್ತು ನೇಪಾಳದ ಪರಿಸ್ಥಿತಿ. ಹೆಂಗ್ ಆಗ್ಬಿಡ್ತು ಅಂದ್ರೆ, ನೇಪಾಳದ ಜನ ಈ ಮನುಷ್ಯ ಸಾಮಾನ್ಯನಲ್ಲ ಅಂತ ನೇಪಾಳದ ರಾಜ ಹೇಳಿದ್ರು, ನೇಪಾಳದ ಮುಖ್ಯಸ್ಥರು ಹೇಳಿದ್ರು. ಏನೇ ಹೇಳಿ, ನಾವು ಭಾರತ ಜೊತೆಗಿದ್ದೀವಿ, ಇನ್ಯಾವ ರಾಷ್ಟ್ರ ಜೊತೆ ಇಲ್ಲ ಅಂತ. ಚೈನಾದ ಬಕೆಟ್ ಅಲ್ಲಿದ್ದಂತ ಎರಡನೇ ರಾಷ್ಟ್ರ ಭಾರತಕ್ಕೆ ಬಂದ್ಬಿತ್ತು. ನೆರೆ ಹೊರೆ ತುಂಬಾ ಚೆನ್ನಾಗಾಯ್ತು. ಚೈನಾ ಅನ್ಕೊಳ್ತು ಈಗಲಾದ್ರೂ ಬರಬೇಕಲ್ಲ. ಆಗ ನಿಜವಾದ ದಾಳ. ಅಜಿತ್ ದೋವಲ್ ನೇತೃತ್ವದಲ್ಲಿ ಭಾರತ ನಿಶ್ಚಯ ಮಾಡ್ತು, ಈಗ ನಾವು ಚೈನಾಕ್ ಹೋಗಲ್ಲ, ಜಪಾನಿಗೆ ಹೋಗ್ತೀವಿ ಅಂತ. ಯಾಕೆ ಜಪಾನಿಗೆ ಗೊತ್ತಾ, ಹೇಗೆ ಭಾರತ ಪಾಕಿಸ್ತಾನ POKಗೋಸ್ಕರ ಕಿತ್ತಾಡುತ್ತೋ, ಹಂಗೆ ಚೈನಾ ಮತ್ತು ಜಪಾನ್ ಮಧ್ಯದಲ್ಲಿರುವಂತಹ ಒಂದು ಗುಡ್ಡ ಸೇನ್ ಕಾಕುಗೋಸ್ಕರ ಕಿತ್ತಾಡತ್ತೆ. ಈ ಗುಡ್ಡ ನಮ್ದು, ಈ ಗುಡ್ಡ ನಮ್ದು ಅಂತ ಇಬ್ರು ಕಿತ್ತಾಡ್ತಿರ್ತಾರೆ. ಆ ಹೊತ್ತಿನಲ್ಲಿ ದೇಶ ಜಪಾನಿಗೆ ಹೋಯ್ತು. ಜಪಾನ್ ನಲ್ಲಿ ನಿಂತ್ಕೊಂಡು ಈ ದೇಶದ ಪ್ರಧಾನಿ ಭಾಷಣ ಮಾಡಿದ್ರು, ಕೇಳಬೇಕು, ಬಹಳ ಚೆನ್ನಾಗಿದೆ. ನೀವು ಆ ಭಾಷಣದಲ್ಲಿ ಹೇಳ್ತಾರೆ, ವಿಸ್ತರಣವಾದ ಯಾರಿಗೂ ಒಳ್ಳೇದಲ್ಲ. ವಿಸ್ತರಣವಾದ ದೃಷ್ಟಿಯಿಂದ ಯಾರಾದರೂ ಜಪಾನ್ ಮೇಲೆ ಕಣ್ಣಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ಜಪಾನಿಗೆ ಅಂತ. ಜಪಾನ್ ಹೇಳ್ತು, ಯಾರಾದ್ರೂ ಅರುಣಾಚಲ ಪ್ರದೇಶದಲ್ಲಿ ಕಣ್ಣಾಕಿದ್ರೆ ನಮ್ ಸಪೋರ್ಟ್ ಪೂರ್ತಿ ನಿಮ್ಗೆ, ಯಾರಾದಿದ್ರೆ ನಮ್ಗೆ ಹೇಳಿ ಅಂತ. ಹೆಂಗಿತ್ತು ಅಂತಂದ್ರೆ, ಇದ್ದಕ್ಕಿದ್ದಂತೆ
ಚೈನಾದ ಸುತ್ತ ಇರುವ ಒಂದೇ ರಾಷ್ಟ್ರ ಭಾರತದ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಹೇಗೆ ಭಾರತದ ಕತ್ತು ನಿಸುಕೋ ಅವ್ರು ಪ್ರಯತ್ನ ಪಟ್ಟಿದ್ರು, ಈಗ ಭಾರತ ಚೈನಾದ ಕತ್ತು ನಿಸುಕೋ ತಯಾರಿ ನಡೆಸ್ತಾ ಇತ್ತು. ಚೈನಾದ ಅಧ್ಯಕ್ಷರಿಗೆ ಅನ್ನಿಸ್ತು, ಇನ್ ಸ್ವಲ್ಪ ದಿನ ಬಿಟ್ಟರೆ ವಿಯೆಟ್ನಾಂಗ್ ಹೋಗ್ತಾರೆ, ಅಲ್ಲೂ ಇನ್ ಸ್ವಲ್ಪ ಬಿಟ್ಟುಬಿಟ್ರೆ ಒಳಗೆ ಟಿಬೆಟ್ನ ಮೂಲಕ ನಮ್ಮ ವಿರುದ್ಧ ಎದ್ದು ನಿಲ್ಲಿಸ್ಬಿಡ್ತಾರೆ. ಆಮೇಲೆ 10 ವರ್ಷ ಭಾರತ ಏನು ಒದ್ದಾಡಿತ್ತೋ ಆ 10 ವರ್ಷ ನನ್ನ ಪರಿಯಾಗಿ ಅದೇ ಪರಿಸ್ಥಿತಿ ಆಗಿಬಿಡುತ್ತೆ, ಅದಕ್ಕೆ ನಾನು ಭಾರತದೊಂದಿಗೆ ಸಂಬಂಧ ಇಟ್ಕೊಳ್ಳೋದು ಒಳ್ಳೇದು ಅಂತ ಚೈನಾದ ಅಧ್ಯಕ್ಷರು ತಮ್ಮ ಅಂಬಾಸಿಡರ್ ಮೂಲಕ ಹೇಳಿ ಕಳಿಸಿದ್ರು. ಸರ್, ನಮ್ಮ ಚೈನಾದ ಅಧ್ಯಕ್ಷರು ಮುಂದಿನ ವಾರ ಶ್ರೀಲಂಕಾಗೆ ಹೋಗ್ತಿದ್ದಾರಂತೆ, ಅದು ಮುಗಿಸ್ಕೊಂಡು ಭಾರತಕ್ಕೆ ಬಂದು ಹೋಗ್ಬೋದಾ? ನಾವು ಬರಲಿ ಅಂತ ಕಾಯ್ತಾ ಇದ್ದಂತ ಚೀನಾ ಈಗ ತಾನೇ ತಾನಾಗಿ ಭಾರತಕ್ಕೆ ಬಂತಲ್ಲ, ಭಾರತ ಬದಲಾಗಿದೆ ಅಂತ. ಅಮೆರಿಕದ ಅಧ್ಯಕ್ಷರು ವೀಸಾ ಕೊಡಲ್ಲ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಗೆ. ಈ ದೇಶದ ಪ್ರಧಾನಿ ಸ್ವಾಗತ ಮಾಡಿದ್ರು. ದಯವಿಟ್ಟು ಅವತ್ತಿನ ಪೇಪರ್ಗಳು ಅನ್ನೋದು ಯಾವುದೂ ಉತ್ಪ್ರೇಕ್ಷೆ ಅಲ್ಲ. ಸ್ವಾಗತ ಮಾಡಬೇಕಾದ್ರೆ 1.5 ಗಂಟೆಗಳ ಟ್ರೈನಿಂಗ್ ಆಗಿತ್ತು ಅಮೆರಿಕದ ಅಧ್ಯಕ್ಷರಿಗೆ. ಯೂಶುವಲ್ ಆಗಿ ಅವರು ಏನು ಅಂದ್ರೆ, ಜಗತ್ತಿನ ಸಾಮಾನ್ಯ ರಾಷ್ಟ್ರಗಳು ಯಾರಾದರೂ ಬಂದ್ರೆ ಶೇಕ್ ಹ್ಯಾಂಡ್ ಕೊಡಲ್ಲ, ಬೆನ್ ತಟ್ಟುತ್ತಾರೆ. ಮನಮೋಹನ್ ಸಿಂಗ್ರದ ಹಳೆ ವಿಡಿಯೋ ನೋಡಿ, ಬೆನ್ ತಟ್ಟಿ ವೆಲ್ಕಮ್ ಮಾಡ್ತಾರೆ. ಟ್ರೈನಿಂಗ್ ಕೊಟ್ಟವ್ರು ಹೇಳಿದ್ರಂತೆ, ಸರ್ ಈಗ ಬರ್ತಿರೋರು ಮನಮೋಹನ್ ಸಿಂಗ್ ಅಲ್ಲ, ಬೆನ್ನೆಲ್ಲ ತಟ್ಟಬೇಡಿ, ಶೇಕ್ ಹ್ಯಾಂಡ್ ಮಾಡಿ ಸಾಕು ಅಂತ. ಶೇಕ್ ಹ್ಯಾಂಡ್ ಮಾಡಿದ್ದಷ್ಟೇ ಅಲ್ಲದೆ ಅವ್ರು ಕಲ್ತ್ಕೊಂಡ್ರು ಒಂದು ಪದ, ಇದನ್ನು ನೀವೆಲ್ಲ ಕೇಳಿದ್ದೀರೋ ಮರ್ತೋಗಿದ್ದಾರೋ ಗೊತ್ತಿಲ್ಲ, ಗುಜರಾತಿ ಭಾಷೆಯಲ್ಲಿ ಕೇಮ್ಛೆ ಅಂತ ಕೇಳಿ ವೆಲ್ಕಮ್ ಮಾಡಿದ್ರು. ಕೇಮ್ಛೆ, ಹೇಗಿದ್ದೀರಿ ಅಂತ. ಈ ದೇಶದ ಪ್ರಧಾನಿಯನ್ನ ಗುಜರಾತಿ ಭಾಷೆಯ ಪದದ ಮೂಲಕ ವೆಲ್ಕಮ್ ಮಾಡುವಂತ ಮಾನಸಿಕ ಸ್ಥಿತಿ ಅಮೆರಿಕಕ್ಕೆ ನಿರ್ಮಾಣವಾಗಿದೆ ಅಂತಂದ್ರೆ ಇನ್ನು ಆರ್ಡಿನರಿ ಅನ್ಕೊಂಡಿದ್ದೀರಿ ಏನು ಭಾರತವನ್ನ? ಈ ದೇಶ ಇವತ್ತು ಹೆಂಗೆ ಬೆಳೆದು ನಿಂತಿದೆ ಅಂತಂದ್ರೆ, ಈ ದೇಶ ಚೈನಾನ ಇವತ್ತು ಎದುರು ಹಾಕೊಳ್ಳೋ ರೀತಿಯೇ ಬೇರೆ ಇದೆ. ಮಾರಿಷಸ್ಗೆ ಈ ದೇಶದ ಪ್ರಧಾನಿ ಹೋಗ್ತಾರೆ, ಮಾರಿಷಸ್ ಜೊತೆ ಮಾತುಕತೆ ನಡೆಸಿ ಮಾರಿಷಸ್ ನಲ್ಲಿ ಒಂದು ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡ್ತಾರೆ. ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡೋದು ಯಾಕೆ ಅಂತಂದ್ರೆ, ಚೈನಾದ ವಿಮಾನಗಳು ಎಲ್ಲೆಲ್ಲಿ ಹಾರಾಟ ಮಾಡ್ತವೆ ಅಂತ ನಾವು ನೋಟ್ ಮಾಡಿ ಇಟ್ಕೊಳ್ಳಿಕ್ಕೆ ಮಾರಿಷಸ್ ನಲ್ಲಿ ಒಂದು ರೇಡಾರ್ ಸ್ಟೇಷನ್ ಸ್ಥಾಪನೆ ಮಾಡಲಿಕ್ಕೆ ಭಾರತ ಒಪ್ಪಂದ ಮಾಡಿಕೊಳ್ಳುತ್ತಲ್ಲ, ಸಾಮಾನ್ಯ ಇಲ್ಲ ಭಾರತ. ಇವತ್ತು ಈಶಾನ್ಯ ರಾಜ್ಯಗಳಲ್ಲಿ ಭಾರತ ರಸ್ತೆ ಮಾಡಲಿಕ್ಕೆ ತಯಾರಾಗಿದೆ, ಹೊಸ ಹೊಸ ಏರ್ಪೋರ್ಟ್ ಗಳನ್ನು ಕಟ್ಟಲಿಕ್ಕೆ ಹೊರಡ್ತೀವಿ. ಮೊದಲೆಲ್ಲ ನಾವು ರಸ್ತೆ ಮಾಡ್ತೀವಿ ಅಂತ ಮಾತಾಡಿದ್ರೆ ಚೈನಾ ಗುರ್ರ ಅಂತಿತ್ತು, ಈಗ ಮಾತ್ರ ಇಲ್ಲ ಚೈನಾದ್ದು, ಭಾರತ ಜೊತೆ ಗುರ್ ಅನ್ನೋಂಗಿಲ್ಲ ಇನ್ಮೇಲೆ ಅಂತ. ಹೇಗೆ ನಾನು ಬಾರ್ಡರ್ ರಸ್ತೆ ಮಾಡ್ಕೊಳ್ಬಹುದು, ಭಾರತಕ್ಕೂ ಅಷ್ಟೇ ಕೆಪಾಸಿಟಿ ಇದೆ, ಬಾಯಿ ಮುಚ್ಚಿಕೊಂಡಿರೋದು ಒಳ್ಳೇದು ಅಂತ ಚೈನಾ ಆಲೋಚನೆ ಮಾಡ್ತಿದೆ. ಗೊತ್ತಿರಲಿ ಮಿತ್ರರೇ, ಇಷ್ಟು ವರ್ಷಗಳ ಕಾಲ ಹೆಂಗಿದ್ವಿ ಅಂತಂದ್ರೆ, ನಮ್ಮ ಹತ್ರ ಇರುವ ಉಕ್ಕಿನ ಓರನ್ನ ನಾವು ಅದರ ಮೂಲ ಸತ್ವವನ್ನ ಎಕ್ಸ್ಪೋರ್ಟ್ ಮಾಡಿಬಿಡ್ತಿದ್ವಿ. ಈಗ ಹಂಗಿಲ್ಲ, ಸ್ಟೀಲ್ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತೆ ಭಾರತ. ಭಾರತ ಹಾಕುವಂತ ಒಂದೊಂದು ದಾಳಕ್ಕೂ ಕೂಡ ಇಡೀ ಜಗತ್ತು ಕಾತರದಿಂದ ಕಾಯ್ಕೊಂಡು ಕೂತಿರುವಂತೆ ಮಾಡಿದೆ. ಯಾಕೆ ಅಂತಂದ್ರೆ, ಇದ್ಯಾವುದು ನರೇಂದ್ರ ಮೋದಿಯಿಂದ ಆಗಿರುವಂತದ್ದಲ್ಲ, ನರೇಂದ್ರ ಮೋದಿ ಈಸ್ ಅ ಲೀಡರ್ ಹೂ ಯೂಸ್ಡ್ ಆಲ್ ದೀಸ್. ಆದರೆ 10,000 ವರ್ಷಗಳ ಕಾಲ ಭಾರತದ ಹಿಸ್ಟ್ರಿ ಇತ್ತಲ್ಲ, ಕ್ರೆಡಿಬಲ್ ಹಿಸ್ಟ್ರಿ ಇತ್ತಲ್ಲ, ಈ ಕಾರಣಕ್ಕೋಸ್ಕರ ಜಗತ್ ನಂಬುತ್ತೆ. ನಾನು ತಮಾಷೆ ಮಾಡ್ತಿಲ್ಲ. ಈ ದೇಶದ ಹಳೆಯ ಸರ್ಕಾರ ಇದ್ದಾಗ ಬಾಲಿಯಲ್ಲಿ ಒಂದು ಒಪ್ಪಂದ ನಡೆದಿತ್ತು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಜಗತ್ತಿನ ಎಲ್ಲ ರಾಷ್ಟ್ರಗಳು ಸೇರಿಕೊಂಡು ಒಂದು ಒಪ್ಪಂದ ಮಾಡಿಕೊಳ್ಬೇಕು ಅಂತ. ಆ ಒಪ್ಪಂದ ಏನಿತ್ತು ಅಂತಂದ್ರೆ, ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಏನೇ ಕೇಳಿದ್ರು ಬಡ ರಾಷ್ಟ್ರಗಳು ತಮ್ಮ ಹತ್ರ ಇರೋ ಅಷ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಎಲ್ಲ ಒಪ್ಪಿಗೆ ಆಗಿತ್ತು, ಎಲ್ರಿಗೂ ಒಪ್ಪಿಕೊಂಡಿದ್ರು, ಕರಡು ಪ್ರತಿ ತಗೊಂಡು ಬಂದಿದ್ರು. ಇಲ್ಲಿ ಸರ್ಕಾರ ಬದಲಾಯಿತು, ಜರ್ಮನಿಯಲ್ಲಿ ಒಪ್ಪಂದಕ್ಕೆ ಸೈನ್ ಮಾಡ್ಲಿಕ್ಕೆ ಹೋಗಬೇಕಿತ್ತು. ಈ ಸರ್ಕಾರದ ಪ್ರತಿನಿಧಿಯಾಗಿ ಒಬ್ರು ಹೋದ್ರು. ಒಪ್ಪಂದ ಸಿಂಪಲ್ ಏನು ಅಂತಂದ್ರೆ, ಅಮೆರಿಕದ ಶ್ರೀಮಂತನಿಗೆ ಚಿಪ್ಸ್ ತಿನ್ಬೇಕು ಅನಿಸಿದ್ರೆ ಭಾರತದ ಬಡ ರೈತ ತಾನು ಬೆಳೆದಿರೋ ಅಷ್ಟು ಆಲೂಗಡ್ಡೆನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಅದು ಒಪ್ಪಂದದ ಮೂಲ ನೀತಿ. ಈ ದೇಶದ ಕಾಮರ್ಸ್ ಮಿನಿಸ್ಟರ್ ಅಲ್ಲಿಗೆ ಹೋದ್ರು, ಅವ್ರು ಹೋಗಿ ಹೇಳಿದ್ರು ಒಪ್ಪಂದ ತುಂಬಾ ಚೆನ್ನಾಗಿದೆ, ಒಂದು ಕ್ಲಾಸ್ ಆಡ್ ಮಾಡಬೇಕು. ಕ್ಲಾಸ್ ಏನು ಅಂದ್ರೆ, ಅಮೆರಿಕದ ಶ್ರೀಮಂತನಿಗೆ ಚಿಪ್ಸ್ ತಿನ್ನಬೇಕು ಅನಿಸಿದ್ರೆ ಭಾರತದ ಬಡ ರೈತ ಆಲೂಗಡ್ಡೆ ಎಕ್ಸ್ಪೋರ್ಟ್ ಮಾಡ್ತಾನೆ, ಪ್ರೊವೈಡೆಡ್ ನಮ್ಮ ದೇಶದ ಜನ ತಿನ್ನಬೇಕಾದಷ್ಟು ಆಲೂಗಡ್ಡೆ ತಿಂದು ಉಳಿದಿರೋ ಆಲೂಗಡ್ಡೆನ ಎಕ್ಸ್ಪೋರ್ಟ್ ಮಾಡ್ತೀವಿ, ಒಪ್ಪಿಕೊಂಡ್ರೆ ಸೈನ್ ಮಾಡ್ತೀವಿ ಅಂದ್ರು. ಕರೆಕ್ಟ್ ಆಗಿದೆ, ಸ್ವಾಭಿಮಾನದ ಪ್ರಶ್ನೆ. ನಾನು ಅಮೆರಿಕಕ್ಕೆಲ್ಲ 30 ರೂಪಾಯಿ ಕಿಲೋ ಆಲೂಗಡ್ಡೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ನಾನು ತಿನ್ನಬೇಕಾದಾಗ 100 ರೂಪಾಯಿ ಕಿಲೋ ತಗೊಳಕ್ ನಾನು ಸಿದ್ಧ ಇಲ್ಲ, ನನಗೆ ಬೇಕಾಗಿರೋ ಆಲೂಗಡ್ಡೆ ಉಳಿಸ್ಕೊಂಡು ಆಹಾರ ಭದ್ರತೆ ನಾನು ಖಾತ್ರಿ ಪಡಿಸ್ಕೊಂಡು ಉಳಿದಿರೋದು ಎಕ್ಸ್ಟ್ರಾ ಕಳಿಸ್ಕೊಡ್ತೀನಿ ಹ್ಞೂ ಅಂದ್ರೆ ಸರಿ. ಅಮೆರಿಕ ಅಂತೂ ನೀವು ಸೈನ್ ಮಾಡಲ್ಲ ಅಂದ್ರೆ ಏನು ಗಂಟೋಗಲ್ಲ, ಎದ್ದೋಗಿ ಉಳಿದವರು ಸೈನ್ ಮಾಡ್ತಾರೆ ಅಂತ. ಗೊತ್ತಿರಲಿ, ಬಹಳ ಹೆಮ್ಮೆಯ ವಿಚಾರ, ಕಾಲರ್ ಟೈಟ್ ಮಾಡ್ಕೊಳ್ಳೋ ವಿಚಾರ. ನಾವು ಸೈನ್ ಮಾಡಲ್ಲ ಅಂತ ಗೊತ್ತಾದ ತಕ್ಷಣ ಜಗತ್ತಿನ 50%ಗೂ ಹೆಚ್ಚು ರಾಷ್ಟ್ರಗಳು ಇಂಡಿಯಾ ಸೈನ್ ಮಾಡಲ್ವಂತ, ನಾವು ಮಾಡಲ್ಲ ಅಂದಿದ್ರೆ ಹೋಗಿ ಅಂದ್ರು. ಅಮೆರಿಕ ಗಾಬರಿ ಆಯ್ತು, ಇಂಡಿಯಾ ಸೈನ್ ಮಾಡಲ್ಲ ಅಂದ್ರೆ ನೀವ್ ಯಾಕೆ ಮಾಡಲ್ಲ? ಅದಕ್ಕೆ ಯಾರೋ ಒಂದಷ್ಟು ಜನ ಹೇಳಿದ್ರಂತೆ, ಜಗತ್ತಿನ ಭೂಪಟದಲ್ಲಿ ನಾವು ಭಾರತವನ್ನು ನಂಬ್ತೀವಿ ಹೊರತು ಅಮೆರಿಕನ್ನಲ್ಲ ಅಂತ.
ಯಾರೋ ಹೇಳಿದ್ರು 10,000 ವರ್ಷಗಳಿಂದ, ಇದು ಕ್ರೆಡಿಬಲ್ ಹಿಸ್ಟ್ರಿ ನಮ್ದು, 10,000 ವರ್ಷಗಳಿಂದ ಭಾರತ ಯಾವುದೇ ರಾಷ್ಟ್ರಕ್ಕೂ ಮೋಸ ಮಾಡಲಿಲ್ಲ, 400 ವರ್ಷಗಳಿಂದ ನೀವು ಯಾರನ್ನೂ ಉದ್ಧಾರ ಮಾಡಲಿಲ್ಲ. ನಿಮ್ಮನ್ನ ನಂಬೇಕು, ಅವರನ್ನ ನಂಬೇಕು? ಕ್ರೆಡಿಬಲ್ ಹಿಸ್ಟ್ರಿ ನಮ್ದು. ನಮ್ಮ ಬಗ್ಗೆ ಎಂಥ ಗೌರವ ಇದೆ, ಎಂಥ ಹೆಮ್ಮೆ ಇದೆ ಅಂತಂದ್ರೆ, 10,000 ವರ್ಷಗಳಿಂದ ಈ ಗೌರವವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ, ಮತ್ತೆ ಎದೆ ತಗ್ಗಿಸ್ಕೊಂಡು ಕೂತ್ಕೊಳ್ತೀವಿ, ಭಾರತ ಹಾಳಾಗೋಗಿದೆ, ಭಾರತ ಏನಕ್ಕೂ ಲಾಯಕ್ಕಿಲ್ಲ ಅಂತ. ಭಾರತದ ಮನಸ್ಸು ಹಾಳಾಗೋಗಿದೆ ಅಷ್ಟೇ. ಇವತ್ತು ಭಾರತದ ಸ್ಥಿತಿಗತಿ ಹೆಂಗಿದೆ ಅಂತಂದ್ರೆ, ಈ ದೇಶದ ಪ್ರಧಾನಿ ಹೋಗಿ ಯುನೈಟೆಡ್ ನೇಷನ್ಸ್ ನಲ್ಲಿ ಭಾಷಣ ಮಾಡ್ತಾ, ಬಹಳ ಚೆನ್ನಾಗಿದೆ ಅದು. ಅವ್ರು ಹೇಳಿದ್ರು, ನಿಮ್ಮ ಆರೋಗ್ಯ ಹಾಳಾಗಿದೆ ಯಾಕೆ ಅಂತಂದ್ರೆ, ನೀವು ಯೋಗ ಮಾಡೋದು ಬಿಟ್ಟಿದ್ದೀವಿ, ನೀವ್ಯಾಕೆ ಯೋಗ ಮಾಡಬಾರದು, ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ನಾವು ಮಾಡೋಣ ಅಂತ ಕೇಳಿದ್ರು. ಅವರು ಏನು ಸುಮ್ಮನೆ ಕೇಳಿದ್ರೆ, ಯಾರಿಗೆ ಗೊತ್ತು, ಸುಮ್ಮನೆ ಕೇಳಿದ್ರಷ್ಟೇ. ಅವ್ರು ವಾಪಸ್ ಬರಬೇಕಾದ್ರೆ 130 ರಾಷ್ಟ್ರಗಳು ಸೈನ್ ಮಾಡಾಗಿದ್ವಿ, ವಿ ಆರ್ ರೆಡಿ. ಅವರಿಗೆ ಗಾಬರಿ ಆಗಿರಬೇಕು. ಮೊನ್ನೆ 1-2 ತಿಂಗಳಿಂದ ಈ ದೇಶದ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ, ಹೇಳಿದ್ದಾರೆ 177 ರಾಷ್ಟ್ರಗಳು ಜೂನ್ 21ಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡ್ತವೆ, ಅದರಲ್ಲಿ 40 ಮುಸ್ಲಿಂ ರಾಷ್ಟ್ರಗಳಿವೆ. ನಾನು ಕೇಳಿದೆ, ಮುಸ್ಲಿಂ ರಾಷ್ಟ್ರಗಳು ಹೆಂಗ್ ಸೈನ್ ಮಾಡಿದ್ವು? ಅದಕ್ಕೆ ನನ್ನ ಮಿತ್ರ ಒಬ್ಬ ಮುಸ್ಲಿಂ ಇದ್ದಾರೆ, ಅವ್ರ ನನಗೆ ಹೇಳಿದ್ರು, ಯಾಕೆ ಆರೋಗ್ಯ ನಮಗೂ ಬೇಡ್ವಾ, ನಮಗೂ ಆರೋಗ್ಯ ಬೇಕು, ಅದಕ್ಕೆ ಸೈನ್ ಮಾಡಿದ್ದಾರೆ ಅವರೆಲ್ಲ. ಈ ಭಾರತ ಕೊಟ್ರೆ ಒಳ್ಳೇದು ಕೊಡುತ್ತೆ ಅಂತ ಗೊತ್ತು ನಮಗೆ, ಎಂತ ಜಗತ್ತು ಹೇಳುತ್ತೆ ಭಾರತ ಏನಾದ್ರೂ ಕೊಟ್ರೆ ಒಳ್ಳೇದು ಕೊಡುತ್ತೆ, ಕೆಟ್ಟದನ್ನು ಕೊಟ್ಟು ಗೊತ್ತೇ ಇಲ್ಲ ಈ ರಾಷ್ಟ್ರಕ್ಕೆ. ಈ ತರದ ಕ್ರೆಡಿಬಿಲಿಟಿ ಇರುವ ನಾವು ಎದೆ ತಗ್ಗಿಸ್ಕೊಂಡು ಕೂತ್ಕೊಳ್ಳೋದು ಹೆಂಗೆ? ನಾನು ಅದಕ್ಕೆ ತಮಾಷೆ ಮಾಡಿ ಹೇಳ್ತಿದ್ದೆ, ವಿಶ್ವಗುರು ಹಾಗೆ ಹೋಗುತ್ತೆ ಜೂನ್ 21ಕ್ಕೆ. ಹೆಂಗಾಗುತ್ತೆ ವಿಶ್ವಗುರು? ಯೋಗ ಮಾಡೋದಂದ್ರೆ ಸುಮ್ಮನೆ ಅನ್ಕೊಂಡಿದ್ದೀರಾ? ಕಣ್ಮುಚ್ಚಿ 3 ಸಲ ಓಂಕಾರ ಹೇಳಿ ಅಂತಂದ್ರೆ, ಓಂಕಾರ, ಭಾರತದ ಓಂಕಾರನಾದ ಯಾವುದು ಅಕ್ಷರ, ಯಾವುದು ಶಾಶ್ವತ ಅಂತ ಹೇಳ್ತೀವೋ ಆ ಓಂಕಾರನಾದ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಜೂನ್ 21ಕ್ಕೆ ಪ್ರತಿನಿಧಿಸುತ್ತಲ್ಲ, ಪ್ರತಿಧ್ವನಿಸುತ್ತಲ್ಲ, ಅವತ್ತು ಭಾರತ ವಿಶ್ವಗುರು ಆಗೋದಿಲ್ಲ ಅನ್ಕೊಂಡಿದ್ದೀರೇನು? ವಿಶ್ವಗುರುತ್ವಕ್ಕೆ ಮೊದಲನೇ ಹೆಜ್ಜೆಯನ್ನ ಈ ಜೂನ್ 21ಕ್ಕೆ ಇಡ್ತಾ ಇದ್ದೀವಿ ನಾವು. ಈಗಾಗಲೇ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತದ ಎಂಬೆಸಿ ಎಲ್ಲಿದೆಯೋ ಅಲ್ಲೆಲ್ಲ ಆ ರಾಷ್ಟ್ರಗಳ ಪ್ರಮುಖರು ಬಂದು ಯೋಗವನ್ನ ಕಲ್ತ್ಕೊಂಡು ಟ್ರೈನ್ ಮಾಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ಯೋಚನೆ ಮಾಡಿ ಹೆಂಗ್ ನಡೀತಿರ್ಬೋದು ಈಗ ಅಂತ. ಇಡೀ ಜಗತ್ತು ಭಾರತ ಏನ್ ಕೊಡುತ್ತೋ ಅಂತ ಕಾತರದಿಂದ ಕಾಯ್ಕೊಂಡು ಕೂತಿದೆ. ಹಾಗೆ ಕೊಡುವ ಹಂತದಲ್ಲಿ ವಿಮುಖರಾಗಬಾರದು ಅನ್ನುವಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರಬೇಕಷ್ಟೇ. ನನ್ನ ಭಾರತವನ್ನ ಸುಂದರ ಮಾಡೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಹಂಗ್ ತಿಳ್ಕೊಳ್ಬೇಡಿ, ಯಾರೋ ಮಾಡ್ತಿರ್ತಾರೆ, ಮೋದಿ ಮಾಡ್ತಿರ್ತಾರೆ, ಅವ್ರು ಮಾಡ್ಕೊಂಡ್ರೆ ಒಂದು ಟೀಮ್ ಮಾಡ್ಕೊಳ್ತಿರ್ತಾರೆ, ಹಂಗಲ್ಲ. ಒಬ್ಬ ವ್ಯಕ್ತಿಯಿಂದ ಆಗೋದು ಅಲ್ವೇ ಅಲ್ಲ ಇದು, ಇಡೀ